ಈ ಕಾಂಬೋ ಆಫರ್ ಬಂದ್ಬಿಟ್ಟು ಎಕ್ಸ್ಪ್ರೆಸ್ ಮೀಲ್ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಸಾಫ್ಟ್ ಆಗಿದೆ. ಸೊ ಇಲ್ಲಿ ತುಂಬಾ ಅಥೆಂಟಿಕ್ ಆಗಿ ಇಟಾಲಿಯನ್ ಟಚ್ ಇರುವಂತ ಪಿಜ್ಜಾಗಳು ಸಿಗುತ್ತೆ. ಟೋಟಲಿ ತುಂಬಾ ವರ್ತ್ ಅಂತ ಹೇಳ್ಬೋದು ಇದನ್ನ. ಸೊ ಬಂದು ಈ ಆಫರ್ನ ಬಳಸ್ಕೊಳ್ಳಿ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾರಡೈಸ್ ಟಿವಿ. ಸತ್ಯ, ಒಂದೊಳ್ಳೆ ಇಟಾಲಿಯನ್ ಜಾಗ ಕರ್ಕೊಂಬಂದು, ಇಟಾಲಿಯನ್ ರೆಸ್ಟೋರೆಂಟ್ ಕರ್ಕೊಂಬಂದಿದ್ಯಾ, ಏನಿದು? ಇದು ನಮ್ಮ ಏರಿಯಾನೇ, ಕಾಡುಗೋಡಿ, ಸೀಗೆಳ್ಳಿ, ಬೆಳ್ತೂರು. ಸೊ ಪಿಜ್ಜಾ ಕುಚೀನಾ ಅಂತ. ಸೊ ನಮಗೆ ಈ ಜಾಗನ ರೆಕಮೆಂಡ್ ಮಾಡಿದ್ದು ವಿನಯ್ ಸತ್ಯಂ ಅವರು. ಸೊ ಈ ಜಾಗ ವಿಸಿಟ್ ಮಾಡಿ ಅಥೆಂಟಿಕ್ ಆಗಿ ಪಿಜ್ಜಾ ಎಲ್ಲ ಮಾಡ್ತಾರೆ ಅಂತ. ಸೊ ನಾವು ಬಂದಿದ್ದೀವಿ, ಇಲ್ಲಿ ಒಂದು ಆಫರ್ ನಡೀತಾ ಇದೆ. ಏನು ಸೊಮ್ಮ ಅದು? 199 ಒಂದು ಕೋಂಬೋ ಕೊಡ್ತಾ ಇದ್ದಾರೆ. ಒಂದು 3-4 ಥರದ ಐಟಮ್ ಇತ್ತಲ್ಲಿ, ನಾನು ನೋಡಿದೆ ಅದರಲ್ಲಿ, ನೋಡಿದೆ ನಾನು ಅದನ್ನು. ಸೊ ಟೇಸ್ಟ್ ಮಾಡೋಣ ಹೋಗಿ. ಹೌದು, ಆರ್ಡರ್ ಮಾಡೋಣ. ಸೊ ಅದಾದಮೇಲೆ ಇಲ್ಲಿ ತುಂಬ ಚೆನ್ನಾಗಿರುವಂಥ ಒಂದು ಪಿಜ್ಜಾ ಬೇಸ್ನಲ್ಲಿ ಪಿಜ್ಜಾಗಳೆಲ್ಲ ಮಾಡ್ತಾರಂತೆ. ಒಂದು ಅಥೆಂಟಿಕ್ ಟಚ್ ಇರುತ್ತೆ, ಇಟಾಲಿಯನ್ ಟಚ್ ಅಂತ ಹೇಳಿದ್ದಾರೆ. ಸೊ ತಡ ಮಾಡದೆ ನಮ್ಮ ಏರಿಯಾನಲ್ಲಿ ಒಂದು ಎಪಿಸೋಡ್ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ತಡ ಮಾಡೋದು ಬೇಡ, ಸಾರಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನಾನು ಇವತ್ತು ಈ ಪಿಜ್ಜಾ ಕುಚೀನಾದಲ್ಲಿ ನಾನು ಈ ಮಂತ್ ಎಂಡು ಅಂದರೆ ಸೆಪ್ಟೆಂಬರ್ ಮಂತ್ ಎಂಡ್ ತನಕ 199 ಈ ಕೋಂಬೋ ಆಫರ್ ಬಿಟ್ಟಿದ್ದಾರೆ. ಈ ಕೋಂಬೋ ಆಫರ್ ಬಂದ್ಬಿಟ್ಟು ಎಕ್ಸ್ಪ್ರೆಸ್ ಮೀಲ್ ಅಂತ ಹೇಳ್ಬಿಟ್ಟು. ಸೊ ಅದನ್ನು ಆರ್ಡರ್ ಮಾಡಿ ನಾನು ತೊಗೊಂಡಿದ್ದೀನಿ ಇವತ್ತು. ಬನ್ನಿ, ಹತ್ತಿರದಿಂದ ನಿಮಗೆ ಏನೇನೆಲ್ಲ ಇದರಲ್ಲಿ ಸಿಗುತ್ತೆ ಅಂತ ನಾನು ತೋರಿಸ್ತೀನಿ. ಈ ಒಂದು ಎಕ್ಸ್ಪ್ರೆಸ್ ಮೀಲಲ್ಲಿ 4 ವೆರೈಟಿ ಪಿಜ್ಜಾ ಸಿಗುತ್ತೆ. ಸೊ ನಾನು ಆ ಪಿಜ್ಜಾದಲ್ಲಿ ಇವತ್ತು ಪೆರಿ ಪೆರಿ ಚಿಕನ್ ಪಿಜ್ಜಾನ ಸೆಲೆಕ್ಟ್ ಮಾಡಿದ್ದೀನಿ. ನೋಡಿ, ಆ ಪೆರಿ ಪೆರಿ ಚಿಕನ್ ಎಲ್ಲ ಮೇಲೆಗಡೆ ಹಾಕಿದ್ದಾರೆ, ಆ ಚೀಸ್ ಎಲ್ಲ ಯಾವ ಥರ ಕಾಣ್ತಾ ಇದೆ ಅಂದ್ಬಿಟ್ಟು. ಅದನ್ನು ಸರ್ವ್ ಮಾಡ್ಕೊಳ್ಳೋದಕ್ಕೆ ಪ್ಲೇಟ್ ಸಹ ಉಡಂದೇ ಕೊಡ್ತಾರೆ ಇಲ್ಲಿ. ಸೊ ಅದನ್ನು ಈ ಥರನೇ ಸರ್ವ್ ಮಾಡ್ಕೋಬೇಕು. ಸೊ ಒಂದು ಮೀಡಿಯಮ್ ಸೈಜ್ ಅಂತಲೇ ಹೇಳ್ಬೋದು. ಇದು ನೀಟಾಗಿ ಕಟ್ ಮಾಡಿರ್ತಾರೆ, 4 ಪೀಸ್ ಆಗುತ್ತೆ. ಸೊ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಹೆಚ್ಚಾಗಿ ಚೀಸ್ ಎಲ್ಲ ಹಾಕಿದ್ದಾರೆ ನೋಡಿ, ಚೀಸ್ ಎಲ್ಲ ಕಾಣ್ತಾ ಇದೆ ನಿಮಗೆ. ಪೆರಿ 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 ಚಿಕನ್ನು ಮತ್ತು ಮೇಲೆಗಡೆ ಎಲ್ಲ ಇದು ಮಾಡಿದ್ದಾರೆ. ಸೊ ಪಿಜ್ಜಾ ಬೇಸ್ ಅಂತೂ ಸಿಕ್ಕಾಪಟ್ಟೆ ಸಾಫ್ಟ್ ಆಗಿದೆ. ಒಂದು 3 ಸರಿ ಚೀವ್ ಮಾಡಿದ ತಕ್ಷಣ ಹೋಗ್ಬಿಡ್ತು. ಚೀಸು ಹೆಚ್ಚಾಗಿ ಹಾಕಿದ್ದಾರೆ, ಪೆರಿ ಪೆರಿ ಚಿಕನ್ ಅನ್ನೋದಕ್ಕೋಸ್ಕರ ಆ ಖಾರನೂ ಸ್ವಲ್ಪ ಜಾಸ್ತಿಗೆ ಫೀಲ್ ಆಗ್ತಾ ಇದೆ. ಬಟ್ ಆ ಚಿಕನ್ ಅಂತೂ ಬೋನ್ಲೆಸ್ ಚಿಕನ್ನು ಸಣ್ಣ ಸಣ್ಣ ಪೀಸ್ ಕಟ್ ಮಾಡಿ ಹಾಕಿದ್ದಾರೆ, ಖಾರ ಖಾರವಾಗಿ ತುಂಬ ಚೆನ್ನಾಗಿದೆ. ಸೊ ಬಂದರೆ ಇದನ್ನು ಟ್ರೈ ಮಾಡಿ, ಖಾರ ಖಾರವಾಗಿ ನಮ್ಮ ಟೇಸ್ಟ್ಗೆ ತುಂಬ ಚೆನ್ನಾಗಿರುತ್ತೆ, ಇದು ಸೂಪರಾಗಿ. ಸೊ ಇದ್ರ ಜೊತೆಯಲ್ಲಿ ಪೊಟ್ಯಾಟೊ ವೆಜ್ಜೀಸ್ ಕೊಟ್ಟಿದ್ದಾರೆ. ಇದನ್ನು ಫ್ರೈ ಮಾಡೋದಿಲ್ಲ ಇವರು, ಒಂದು ಓವನಲ್ಲಿ ಬೇಕ್ ಮಾಡಿ ಕೊಡೋದು. ನೋಡಿ, ಅದಕ್ಕೆ ಕ್ರಿಸ್ಪಿ ಎಲ್ಲ ಇರಲ್ಲ, ಸಾಫ್ಟಾಗಿದೆ. ಇದನ್ನು ಒಂದು ಚೀಸಿ ಕೊಟ್ಟಿದ್ದಾರೆ, ಆ ಚೀಸಿ ಜೊತೆ ನೀಟಾಗಿ ಡಿಪ್ ಮಾಡಿದ್ದೀನಿ. ಈಗ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳೋಣ. ಬಾರಿ ಇಟ್ಟಷ್ಟು ಎಲ್ಲೋಯ್ತು ಅಂತಲೇ ಗೊತ್ತಾಗಲಿಲ್ಲ, ಅಷ್ಟು ಮೃದುವಾಗಿದೆ ಈ ಆಲೂಗಡ್ಡೆ. ಪೊಟ್ಯಾಟೊ ಸೂಪರಾಗಿದೆ, ಇದು ಅಷ್ಟೇ. ಚೀಸಿ ತುಂಬ ಚೆನ್ನಾಗಿದೆ, ಅದರ ಮೇಲೆ ಸ್ವಲ್ಪ ಮಸಾಲೆ ಉದುರಿಸಿದರೆ ಅದ್ರ ಜೊತೆಗೆ ಬರೋದ್ರಿಂದ ಖಾರವಾಗಿ ಚೆನ್ನಾಗಿದೆ, ಸೂಪರ್, ಅದ್ಭುತವಾಗಿದೆ. 199 ವರ್ತ್ ಅಂತ ಹೇಳ್ಬೋದು. ಜೊತೇಲಿ ಒಂದು ಕೋಕೋ ಕೊಡ್ತಾರೆ, ಒಂದು ಬ್ರೌನಿನೂ ಕೊಡ್ತಾರೆ. ಬಂದು ಟೇಸ್ಟ್ ಮಾಡಿ, ಈಗ ಬ್ರೌನಿನೂ ಸ್ವಲ್ಪ ಟೇಸ್ಟ್ ಮಾಡ್ತೀನಿ ಹೇಗಿದೆ ಅಂತ. ಬನ್ನಿ, ಒಳ್ಳೆ ಚಾಕ್ಲೇಟ್ ಬ್ರೌನಿ ಕೊಟ್ಟಿದ್ದಾರೆ ಮೇಲೆಗಡೆ ಎಲ್ಲ. ನೋಡಿ ಯಾವ ಥರ ಇದೆ ಅಂತ. ಸ್ವಲ್ಪ ಚಾಕ್ಲೇಟ್ ಬ್ರೌನಿ, ಚಾಕ್ಲೇಟ್ ಸಿರಪ್ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿರೋದ್ರಿಂದ ಫ್ಲೇವರ್ ಗೊತ್ತಾಗುತ್ತೆ, ಸೂಪರಾಗಿದೆ, ಅದ್ಭುತ. ಇನ್ನು ಕೋಕ್ ಕುಡಿದ್ರೆ ಹೇಳೋದು ಬೇಕಾಗಿಲ್ಲ ಕೋಕ್ ಬಗ್ಗೆ. ಸೊ ಕೋಕ್ ಆಮೇಲೆ ಕೊಟ್ಕೊಳ್ಳೋಣ. ಟೋಟಲಿ ತುಂಬ ವರ್ತ್ ಅಂತ ಹೇಳ್ಬೋದು ಇದನ್ನು. ಇದೇ ತಿಂಗಳು ಅಂದರೆ ಸೆಪ್ಟೆಂಬರ್ 30 ತಾರೀಕು ತನಕ ಈ ಆಫರ್ ಇರುತ್ತೆ. ಯಾರು ಇಲ್ಲಿ ಕಾಡುಗೋಡಿ ಆಸುಪಾಸು ಇರ್ತೀರ, ಈ ಸೀಗಳಿ ಹತ್ರ ಬಂದು ಇದನ್ನು ತಿನ್ನಿ. ತುಂಬಾ ಚೆನ್ನಾಗಿದೆ. ಸೊ ಬೇಗ ಬೇಗ ಬಂದು ಇದನ್ನು ತಿನ್ನಿ.
ನಾನು ಒಂದು ಲಾರ್ಜ್ ಪಿಜ್ಜಾ ಆರ್ಡರ್ ಮಾಡಿದ್ದೀನಿ. ಸೊ ಇಲ್ಲಿ ತುಂಬ ಅಥೆಂಟಿಕ್ ಆಗಿ ಇಟಾಲಿಯನ್ ಟಚ್ ಇರುವಂಥ ಪಿಜ್ಜಾಗಳು ಸಿಗುತ್ತೆ. ಪಿಜ್ಜಾ ಅಂತಾದರೂ ಹೇಳಿ, ಪಿಜ್ಜಾ ಅಂತಾದರೂ ಹೇಳಿ, ನಾವು ಪಿಜ್ಜಾ ಅಂತ ಕರೀತೀವಿ. ಸೊ ಈಗ ಒಂದು ಚಿಕ್ ಪೀಸ್ ತೊಗೊಂಬಿಡ್ತೀನಿ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಅಥೆಂಟಿಕ್ ಟಚ್ ಇದೆ. ಸರ್ವ್ ಮಾಡ್ಕೊಂಬಿಡೋಣ. ಯಾವ ಥರ ಇದೆ ಅಂತ ಕ್ಲೋಸಪ್ಪಲ್ಲಿ ನೋಡ್ಬನ್ನಿ. ಇದ್ರ ಮೇಕಿಂಗ್ ಪ್ರೊಸೆಸ್ ನೀವು ಆಗಲೇ ನೋಡಿರ್ತೀರಾ. ಸೊ ಒಳ್ಳೆ ಗ್ರಿಲ್ ಚಿಕನ್ ಹಾಕಿದ್ದಾರೆ, ಚೀಸು ಯಥೇಚ್ಛವಾಗಿ ಹಾಕಿ ಮಾಡಿರೋಂಥ ಒಂದು ಪಿಜ್ಜಾ, ಲಾರ್ಜ್ ಪಿಜ್ಜಾ ಇದು. ಸೊ ಒಂದು ಫ್ಯಾಮಿಲಿ ಬಂದರೆ ಆರಾಮ್ಸೆ ತಗೊಂಡು ತಿನ್ಬೋದು. ಸೊ ಸ್ವೀಟ್ ಕಾರ್ನ್ಸ್ ಇದೆ, ಪ್ಯಾಪ್ರಿಕಾರ್ನ್ ಇದೆ. ಸೊ ಈಗ ನಾನು ತಡ ಮಾಡಿದೆ, ಟ್ರೈ ಮಾಡಿಬಿಟ್ಟೆ. ಪಿಜ್ಜಾ ಬಗ್ಗೆ ಎಲ್ಲ ಹೆಚ್ಚು ಮಾತಾಡೋಕ್ಕಾಗೋದಿಲ್ಲ. ಬಿಸಿ ಬಿಸಿ ಇದ್ದಂಗೆ ತಿನ್ಬಿಡ್ಬೇಕು, ತಡ ಮಾಡಬಾರ್ದು. ಆ ಚೀಸ್ದು ಒಂದು ಗಮ್ಮತ್ತೆಲ್ಲ ಹೊರಟೋಗ್ಬಿಡುತ್ತೆ. ಟ್ರೈ ಮಾಡೋಣ. ಹಾಗೆ ಸೋಮು ಜೊತೆ ಶೇರ್ ಮಾಡ್ಕೊಂಡಿದ್ದು ಪಿಜ್ಜಾನಲ್ಲಿ ಟೊಮೆಟೊ ಇರಲಿಲ್ಲ. ಇದನ್ನಲ್ಲಿ ಒಂದು ಬೈಟ್ನಲ್ಲೇ ಟೊಮೆಟೊ ಸಿಕ್ತು. ಆ ಟೊಮೆಟೊದು ಒಂದು ಸ್ವೀಟ್ನೆಸ್ ಸೂಪರ್, ಚಿಕನ್ನು ಟಾಪ್ ನಾಚ್ ಅಂತ ಹೇಳ್ಬೋದು. ಮೇನ್ ಹೈಲೈಟ ಚೀಸು ತುಂಬ ಚೆನ್ನಾಗಿದೆ. ಮತ್ತು ಇವ್ರು ಮಾಡಿರುವಂಥ ಒಂದು ಬೇಸು ತುಂಬ ಸಾಫ್ಟು, ಆಮೇಲೆ ಕಂಚಿಯಾಗೂ ಇದೆ ಅಂತಲೇ ಹೇಳ್ಬೋದು. ಕೆಳಗಡೆ ಒಂದು ಲೇಯರು ಸಖತ್ತಾಗಿದೆ. ಸೊ ಒಳ್ಳೆ ಆ ಪಿಜ್ಜಾ ಬೇಸ್ ಬಳಸಿ, ಅಂದರೆ ಇವರು ಇನ್ಹೌಸ್ ಮಾಡೋದು, ಹ್ಯಾಂಡ್ ಟೋಸ್ಡು. ಸೊ ಎಲ್ಲ ಇನ್ಹೌಸೇ ಮಾಡುವಂಥ ಪಿಜ್ಜಾಗಳು ಇಲ್ಲಿ ಸಿಗುತ್ತೆ. ಸೊ ಜಾಸ್ತಿ ಮಾತಾಡೋಂಗಿಲ್ಲ. ಕಾಡುಗೋಡಿ, ಬೆಳ್ತೂರು, ಸೀಗೆಹಳ್ಳಿ, ಕನ್ಮಂಗ್ಲ ಕಡೆ ಇರೋರು ಬನ್ನಿ. ಮತ್ತು ನಮ್ಮ ಸೋಮು ತಿಳಿಸ್ಕೊಟ್ಟಿರೋ ಆಫರ್ನ 30th September ಒಳಗಡೆ ಬಂದು ಬಳಸ್ಕೊಳ್ಳಿ, ಎಂಜಾಯ್ ಮಾಡಿ. ಯಾಕಂದರೆ ಅದು ಒಂದು ಒಳ್ಳೆ ಡೀಲ್ ಅಂತ ಹೇಳ್ತೀನಿ. 199 ಒಂದು ಪಿಜ್ಜಾ, ವೆಜ್ಜೀಸು, ಡಿಪ್ಪಿಗೆ ಒಂದು ಚೀಸ್ ಡಿಪ್ ಕೊಡ್ತಾರೆ, ಮತ್ತು ಒಂದು ಸಾಫ್ಟ್ ಡ್ರಿಂಕ್ ಇರುತ್ತೆ. ಸೊ ಬಂದು ಈ ಆಫರ್ನ ಬಳಸ್ಕೊಳ್ಳಿ. ಸೊ ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ನಮಗೆ ತುಂಬ ಹತ್ರ ಈ ಜಾಗ. ಸೊ ಮನೆಗೂ ಈಗ ಒಂದು ಪಾರ್ಸೆಲ್ ಹೇಳಿದ್ದೀನಿ, ಆ ಕಾಂಬೋ ಮನೆಗೆ ತೊಗೊಂಡು ಹೋಗಬೇಕು ಅಂತ ಅನಿಸ್ತಾ ಇದೆ. ಸೊ ತೊಗೊಂಡು ಹೋಗ್ಬಿಟ್ಟು ಮನೆಯಲ್ಲಿರೋರ್ಗೂ ತಿನ್ನಿಸ್ಬಿಡ್ತೀನಿ. ಸೊ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಂಬ್ತೀವಿ. ಇಷ್ಟ ಆಗಿದೆ ಜಾಸ್ತಿ ಜನಕ್ಕೆ ಶೇರ್ ಮಾಡಿಬಿಡಿ, ಲೈಕ್ ಮಾಡಿಬಿಡಿ. ಈಗ ಇದನ್ನು ಮುಗಿಸ್ಬಿಟ್ಟು ಸೋಮು ಜೊತೆ ಆರ್ಡರ್ ಸಿಗ್ತೀನಿ. ಹೇಗಿತ್ತು ಸತ್ಯ? ನಾನು ತಿಂದಿದ್ದು ಒಂದು ಲಾರ್ಜ್ ಪಿಜ್ಜಾ, ಅದು ಗ್ರಿಲ್ ಚಿಕನ್ ಹಾಕಿ ಮಾಡಿರೋವಂಥದ್ದು. ಸೊ ಚೀಸೆಲ್ಲ ಸಿಕ್ಕಾಪಟ್ಟೆ ಹಾಕಿ ಮಾಡಿರ್ತಾರೆ, ಎಲ್ಲ ಆ್ಯಂಡ್ ಟೋಸ್ಟ್ ಪಿಜ್ಜಾ ಎಲ್ಲ ತುಂಬ ಚೆನ್ನಾಗೇ ಮಾಡ್ತಾರೆ ಅಂತ ಹೇಳ್ಬೋದು. ಶೆಫ್ಗೆ ಒಂದು 10-12 years ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳ್ತಾ ಇದ್ರು ಮಾತಾಡಿಸ್ಬೇಕಾದ್ರೆ. ಸೊ ಈ ಕಡೆ ಇರೋರು ಬನ್ನಿ, ಒಂದ್ಸರಿ ವಿಸಿಟ್ ಮಾಡಿ. ರೆಗ್ಯುಲರಾಗಿ ಪಿಜ್ಜಾ ಅಡ್ಡಾಗಳಿದೆ, ಬಟ್ ಇಲ್ಲಿ ಎಲ್ಲ ಇವರು ಡೆಡಿಕೇಟೆಡಾಗಿ ಮಾಡುವಂಥ ಪಿಜ್ಜಾಗಳು ಸಿಗುತ್ತೆ. ಸೊ ಹೊಸದಾಗಿ ಸ್ಟಾರ್ಟ್ ಆಗಿರೋವಂಥ ಜಾಗ, ಸಪೋರ್ಟ್ ಸಿಕ್ಕಿದ್ರೆ ಒಳ್ಳೆಯದು. ಮತ್ತು ನೀನು ತೊಗೊಂಡಿದ್ದು ಕಾಂಬೋ ಅಲ್ಲ, ನೀವು ಒಬ್ಬರೇ ತಿನ್ಬೋದಾ? ನೀನು ತೊಗೊಂಡಿದ್ದು ಲಾಸ್ಟ್? ಇಲ್ಲ, ಫ್ಯಾಮಿಲಿಗೆ ಸೂಟ್ ಆಗುತ್ತೆ. ನಾನು ಅವಾಗಲೇ ಹೇಳಿದೆ, ಒಂದು 4 ಬಂದರೆ ಆರಾಮ್ಸೆ ಅದನ್ನು ತೊಗೊಂಡು ಒಂದು ಕೋಕ್ ಇಟ್ಕೊಂಡು ಪಕ್ಕದಲ್ಲಿ ತಿನ್ಬಿಟ್ಟು ತೃಪ್ತಿಯಾಗಿ ಹೋಗ್ಬೋದು. ಒಂದು ಒಳ್ಳೆ ಪಿಜ್ಜಾ ಅಂತಲೇ ಹೇಳ್ತೀನಿ, ಚೆನ್ನಾಗಿತ್ತು. ಹೌದು, ನನಗೆ 199 ಕಾಂಬೋ ಮಿಸ್ ಮಾಡ್ಕೊಬೇಡಿ. ಇದೇ ತಿಂಗಳ 30th ತನಕ ಇರುತ್ತೆ ಇದು. ಸೊ ಒಂದು ಕೋಕ್ ಕೊಡ್ತಾರೆ, ಪಿಜ್ಜಾ ಕೊಡ್ತಾರೆ, ಅದಾದ್ಮೇಲೆ ವೆಜೀಸ್ ಕೊಡ್ತಾರೆ, ಬ್ರೌನಿ ತುಂಬ ಚೆನ್ನಾಗಿತ್ತು. ಸೊ ಬಂದು ಟೇಸ್ಟ್ ಮಾಡ್ಬೋದು, ಒಬ್ಬರೇ ತಿನ್ಬೋದು, ಸಿಕ್ಕ ಹೊಟ್ಟೆ ತುಂಬ ಕೊಡ್ತದೆ. ಅದು ಲಂಚ್ ಅಂತಲೇ ಕೊಡ್ತಾರೆ, ಲಂಚ್ ಎಕ್ಸ್ಪ್ರೆಸ್ ಅಂತಲೇ ಕೊಟ್ಟಿದ್ದಾರೆ ಅದಕ್ಕೆ. ಹೌದು, ಬನ್ನಿ ಟೇಸ್ಟ್ ಮಾಡಿ, ಈ ಯೂಸ್ ಮಾಡ್ಕೊಳ್ಳಿ. ಹೌದು, ಈ ಆಫರ್ನ 30th ಒಳಗಡೆ ಬಂದು ಬಳಸ್ಕೊಳ್ಳಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಂಬ್ತೀವಿ. ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಲ್ಲಿ ನಾನು ಸೋಮು ಸಿಗ್ತೀವಿ. ಎಲ್ಲರಿಗೂ ಧನ್ಯವಾದಗಳು. ಸಿಗಿಸು. ನಮಸ್ಕಾರ.